ಪ್ರಿಯ ವೀಕ್ಷಕ ಬಂಧುಗಳೇ ನಮಸ್ಕಾರ. ತಮ್ಮ ಪರಿಚಯ ವಾಹಿನಿಗೆ ಸುಸ್ವಾಗತ. ಪ್ರಿಯ ವೀಕ್ಷಕ ಬಂಧುಗಳೇ, ತಾವೆಲ್ಲರೂ ಬಿಸಿ ನೀರಿನ ಬುಗ್ಗೆಗಳ ಬಗ್ಗೆ ಮಾಹಿತಿಯನ್ನು ಪಡೆದಿರುತ್ತೀರಿ. ಉತ್ತರ ಭಾರತದ ಹಿಮಾಲಯ ಪರ್ವತಗಳಿಗೆ ಸನ್ನಿಹಿತವಾಗಿರುವ ಪ್ರದೇಶಗಳಲ್ಲಿ ಬಿಸಿ ನೀರಿನ ಬುಗ್ಗೆಗಳು ಸಾಮಾನ್ಯವಾಗಿ ಕಂಡುಬರುತ್ತವೆ. ಲಾವಾ ರಸದಿಂದ ಬಿಸಿಯಾಗುವ ಅಂತರ್ಜಲದ ನೀರು ಭೂಮಿಯ ಮೇಲ್ಮೈಗೆ ಬಿಸಿಯಾದ ಬುಗ್ಗೆಗಳಾಗಿ ಚಿಮ್ಮುತ್ತದೆ. ಬಿಸಿ ನೀರಿನ ಬುಗ್ಗೆಗಳಲ್ಲಿ ಗಂಧಕಾಂಶವಿದ್ದು, ಇಂತಹ ನೀರಿನಲ್ಲಿ ಸ್ನಾನ ಮಾಡುವುದರಿಂದ ಚರ್ಮ ಸಂಬಂಧಿತ ರೋಗಗಳು ವಾಸಿಯಾಗುತ್ತವೆ. ಆದರೆ ಈ ರೀತಿಯ ವಿಸ್ಮಯಕಾರಿ ಬಿಸಿ ನೀರಿನ ಬುಗ್ಗೆಗಳು ದಕ್ಷಿಣ ಭಾರತದಲ್ಲಿ ಕಂಡು ಬರುವುದು ಬಹು ವಿರಳಾತಿ ವಿರಳ ಎನ್ನಬಹುದು. ನಾವಿಂದು ನಮ್ಮ ಪ್ರಸ್ತುತ ಸಂಚಿಕೆಯಲ್ಲಿ ದಕ್ಷಿಣ ಭಾರತದ ಏಕೈಕ ಬಿಸಿ ನೀರಿನ ಬುಗ್ಗೆಯ ಬಗ್ಗೆ ಪರಿಚಯಿಸಲು ಹೊರಟಿದ್ದೇವೆ. ಹೆಮ್ಮೆಯ ವಿಷಯವೆಂದರೆ ಈ ಬಿಸಿ ನೀರಿನ ಬುಗ್ಗೆ ಇರುವುದು ನಮ್ಮ ಕರ್ನಾಟಕ ರಾಜ್ಯದಲ್ಲಿಯೇ. ನಮ್ಮ ಕರಾವಳಿಯ ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರಿನಿಂದ 12 ಕಿಲೋಮೀಟರ್ ಸಮೀಪದಲ್ಲಿ ಇರ್ದೆ ಗ್ರಾಮದಲ್ಲಿ ಬೆಂದ್ರತೀರ್ಥ ಎಂಬ ಬಿಸಿ ನೀರಿನ ಚಿಲುಮೆ ಇದೆ. ಹಿಮಾಲಯದ ತಪ್ಪಲಲ್ಲಿ ಕಂಡು ಬರುವಂತಹ ಬಿಸಿ ನೀರಿನ ಬುಗ್ಗೆಗಳಿಗಿಂತ ಬೆಂದ್ರತೀರ್ಥವು ವಿಭಿನ್ನವಾಗಿದೆ. ಏಕೆಂದರೆ ಈ ಬಿಸಿ ನೀರಿನ ಚಿಲುಮೆಯ ನೀರು ಹಿಮಾಲಯದ ತಪ್ಪಲಿನಲ್ಲಿ ಕಂಡು ಬರುವ ಬುಗ್ಗೆಗಳಂತೆ ಕೊತ ಕೊತನೆ ಕುದಿಯುವುದಿಲ್ಲ. ಬದಲಾಗಿ ಬೆಂದ್ರತೀರ್ಥವು ಉಗುರು ಬೆಚ್ಚಿಗಿನ ನೀರನ್ನು ಹೊಂದಿರುವ ಚಿಲುಮೆಯಾಗಿದೆ. ಸುತ್ತಮುತ್ತಲು ಆವರಿಸಿರುವ ದಟ್ಟ ಹಸಿರಿನಿಂದ ಕೂಡಿರುವ ಅಡಿಕೆ ತೋಟಗಳು ಬೆಂದ್ರತೀರ್ಥದ ಸೊಗಸನ್ನು ಹೆಚ್ಚಿಸುತ್ತವೆ. ಭಾರತೀಯ ಪುರಾತತ್ವ ಇಲಾಖೆಯ ಪ್ರಕಾರ ಬೆಂದ್ರತೀರ್ಥವು ದಕ್ಷಿಣ ಭಾರತದಲ್ಲಿ ಕಂಡುಬರುವ ಏಕೈಕ ಬಿಸಿ ನೀರಿನ ಬುಗ್ಗೆಯಾಗಿದೆ. ಸ್ಥಳೀಯ ತುಳು ಭಾಷೆಯಲ್ಲಿ ಬೆಂದ್ರತೀರ್ಥ ಎಂದರೆ ಬಿಸಿ ನೀರು ಎಂದರ್ಥ. ಬೆಂದ್ರತೀರ್ಥದಲ್ಲಿ ಸ್ನಾನವನ್ನು ಮಾಡಿದವರಿಗೆ ಚರ್ಮ ರೋಗಗಳು ಗುಣವಾಗುತ್ತವೆಂಬ ಪ್ರತೀತಿ ಇದೆ. ಬೆಂದ್ರತೀರ್ಥದಲ್ಲಿ 1 ಗಂಟೆಗೆ ಸುಮಾರು 1,500 ರಿಂದ 5,000 ಲೀಟರ್ ವರೆಗೆ ಬಿಸಿ ನೀರು ಹೊರಹೊಮ್ಮುತ್ತಿರುತ್ತದೆ. ಸಮೀಪದಲ್ಲಿಯೇ ಸೀರೆ ಎಂಬ ನದಿಯು ಹರಿಯುವುದರಿಂದ ನೀರಿನ ಪ್ರಮಾಣವು ನದಿಯ ನೀರನ್ನೇ ಅವಲಂಬಿಸಿರುತ್ತದೆ. ಬೇಸಿಗೆಯಲ್ಲಿ ನೀರಿನ ಪ್ರಮಾಣ ಕಡಿಮೆ ಇದ್ದರೂ ಸಹ ಮಳೆಗಾಲದಲ್ಲಿ ಹೆಚ್ಚೆನಿಸುತ್ತದೆ. ಮೊಟ್ಟ ಮೊದಲು ಆಂಗ್ಲ ಭೂವಿಜ್ಞಾನಿಯಾದ ಓಲ್ಡ್ ಹ್ಯಾಮ್ ಎಂಬಾತನು 1882ರಲ್ಲಿ ಬೆಂದ್ರತೀರ್ಥವೆಂಬ ಬಿಸಿ ನೀರಿನ ಬುಗ್ಗೆಯನ್ನು ಕಂಡುಹಿಡಿದು ಹೊರ ಜಗತ್ತಿಗೆ ಪ್ರಚಾರವನ್ನು ಮಾಡಿದ್ದಾನೆ. ಬೆಂದ್ರತೀರ್ಥದಿಂದ ಕೂಗಳತೆ ದೂರದಲ್ಲಿಯೇ ಚೆಲ್ಲೆಡ್ಕ, ಬೈಲಾಡಿ ಹಾಗೂ ಬೆಟ್ಟಂಪಾಡಿ ಎಂಬ 3 ಹೊಳೆಗಳು ಸಂಗಮಗೊಳ್ಳುತ್ತವೆ. ಸಂಗಮ ಕ್ಷೇತ್ರದಲ್ಲಿ ನೆಲೆಸಿರುವುದರಿಂದ ಬೆಂದ್ರತೀರ್ಥವು ಒಂದು ಪ್ರವಾಸಿ ತಾಣ ಮಾತ್ರವಾಗಿರದೆ ಧಾರ್ಮಿಕವಾಗಿಯೂ ಬಹಳ ಪ್ರಾಮುಖ್ಯತೆಯನ್ನು ಪಡೆದಿದೆ. ಸ್ಥಳೀಯ ಉಲ್ಲೇಖದ ಪ್ರಕಾರ ಹಿಂದೆ ಕಣ್ವ ಮುನಿಗಳು ತಮ್ಮ ಶಿಷ್ಯರೊಂದಿಗೆ ಈ ಸ್ಥಳಕ್ಕೆ ಆಗಮಿಸಿದಾಗ ಇಲ್ಲಿದ್ದ ದಟ್ಟ ಕಾಡು, ತೊರೆಗಳು ಹಾಗೂ ಬಿಸಿ ನೀರಿನ ಬುಗ್ಗೆಯನ್ನು ನೋಡಿ ಸಂತಸ ಪಡುತ್ತಾರೆ. ಹಾಗೆಯೇ ಹುಲಿ, ಸಿಂಹಗಳಂತಹ ಕ್ರೂರ ಮೃಗಗಳು ಮತ್ತು 100+ ಆಕಳುಗಳು ಒಂದೇ ತೊರೆಯಿಂದ ನೀರನ್ನು ಕುಡಿಯುತ್ತಿರುವುದನ್ನು ಕಂಡು ಈ ಪ್ರದೇಶ ಸಾಕಷ್ಟು ವಿಶೇಷವಾಗಿದೆ ಎಂಬುದನ್ನು ಅರಿತು ಕಣ್ವ ಮಹರ್ಷಿಗಳು ಈ ಕ್ಷೇತ್ರಕ್ಕೆ ಗೋಪಾಲ ಕ್ಷೇತ್ರ ಎಂದು ನಾಮಕರಣವನ್ನು ಮಾಡುತ್ತಾರೆ. ನಂತರ ಕಣ್ವರ ಶಿಷ್ಯರು ಸುಂದರವಾದ ವಿಷ್ಣುಮೂರ್ತಿ ದೇವಳವನ್ನು ಇಲ್ಲಿ ನಿರ್ಮಿಸುತ್ತಾರೆ. ಗೋಪಾಲ ಕ್ಷೇತ್ರವನ್ನೇ ಕ್ರಮೇಣವಾಗಿ ಸ್ಥಳೀಯರು ಬೆಂದ್ರತೀರ್ಥ ಎಂದು ಕರೆಯತೊಡಗುತ್ತಾರೆ. ಪ್ರತಿ ವರ್ಷ ಸೆಪ್ಟೆಂಬರ್ ತಿಂಗಳಿನಲ್ಲಿ ಬರುವ ತೀರ್ಥ ಅಮಾವಾಸ್ಯೆಯ ದಿನದಂದು ಬಹಳಷ್ಟು ಮಂದಿ ಬೆಂದ್ರತೀರ್ಥಕ್ಕೆ ತೀರ್ಥ ಸ್ನಾನಕ್ಕಾಗಿಯೇ ಆಗಮಿಸುತ್ತಾರೆ. ನವವಿವಾಹಿತ ಜೋಡಿಗಳು ತೀರ್ಥ ಅಮಾವಾಸ್ಯೆಯ ದಿನ ಬೆಂದ್ರತೀರ್ಥದಲ್ಲಿ ಸ್ನಾನವನ್ನು ಮಾಡಿದರೆ ಮಂಗಳಕರ ಎನ್ನುವ ನಂಬಿಕೆ ಇದೆ. ಬೆಂದ್ರತೀರ್ಥವು ಒಂದು ಭೌಗೋಳಿಕ ವಿಸ್ಮಯವಾಗಿದೆ. ಯಾವುದೇ ರೀತಿಯ ಅಗ್ನಿಶಿಲೆಗಳಿಲ್ಲದ ಇಂತಹ ಪ್ರದೇಶದಲ್ಲಿ ಬಿಸಿ ನೀರಿನ ಬುಗ್ಗೆ ಸಿಗುವುದೇ ಒಂದು ವಿಶಿಷ್ಟವಾದ ವಿದ್ಯಮಾನ. ಬೆಂದ್ರತೀರ್ಥದ ಬಾವಿಯ ಉದ್ದ ಸುಮಾರು 13 ಮೀಟರ್, ಅಗಲ 7 ಮೀಟರ್ ಮತ್ತು ಆಳ 4 ಮೀಟರ್. ಆಯತಾಕಾರದ ಬಾವಿಯ ಒಳಗೆ ಇಳಿಯಲು ಅಚ್ಚುಕಟ್ಟಾದ ಮೆಟ್ಟಿಲುಗಳಿವೆ. ಬಾವಿಯ ತಳದಲ್ಲಿರುವ ಬಂಡೆಗಳಲ್ಲಿ ಬಿರುಕುಗಳಿದ್ದು ಆ ಬಿರುಕುಗಳಿಂದ ನೀರು
ಒಸರುತ್ತಿರುವುದನ್ನು ನಾವು ನೋಡಬಹುದು. ಇರ್ದೆ ಗ್ರಾಮದ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಸುರಿಯುವಂತಹ ಮಳೆಯ ನೀರು ಸುಮಾರು 300 ಮೀಟರ್ ಆಳಕ್ಕೆ ಇಳಿದು ಭೂಗರ್ಭದೊಳಗೆ ಶಾಖವನ್ನು ಕಂಡು ಬಿಸಿ ನೀರಿನ ಬುಗ್ಗೆಯ ರೂಪದಲ್ಲಿ ಮತ್ತೆ ಮೇಲೆ ಬಂದು ಬಾವಿಯೊಳಗೆ ಒಸರುತ್ತದೆ. ಬಿಸಿಯಾದ ನೀರು ಸಾಮಾನ್ಯ ನೀರಿಗಿಂತ ಕಡಿಮೆ ಸಾಂದ್ರತೆಯನ್ನು ಹೊಂದಿರುವುದರಿಂದ ಬುಗ್ಗೆಯಂತೆ ಚಿಮ್ಮುತ್ತದೆ. ಬೆಂದ್ರು ತೀರ್ಥದ ಬಗ್ಗೆ ವಿಜ್ಞಾನಿಗಳು ಸಹ ಸಾಕಷ್ಟು ಅಧ್ಯಯನಗಳನ್ನು ನಡೆಸಿದ್ದು, ವಿಜ್ಞಾನಿಗಳು ಉಲ್ಲೇಖಿಸುವ ಪ್ರಕಾರ ಬೆಂದ್ರು ತೀರ್ಥದ ನೀರು ಗಂಧಕದ ಜೊತೆ ಜೊತೆಗೆ ಕ್ಲೋರೈಡ್, ಕ್ಯಾಲ್ಸಿಯಂ ಕಾರ್ಬೋನೇಟ್ ಮತ್ತಿತರ ಅಂಶಗಳನ್ನು ಸಹ ಒಳಗೊಂಡಿದೆ. ಈ ಹಿನ್ನೆಲೆಯಲ್ಲಿ ಈ ನೀರು ತುರಿಕೆಗಳಂತಹ ಚರ್ಮ ರೋಗಗಳಿಗೆ ರಾಮಬಾಣವೆಂದೇ ಹೇಳಬಹುದು. ವಿಷಾದದ ಸಂಗತಿ ಎಂದರೆ ವರ್ಷದ ಎಲ್ಲಾ ಕಾಲಗಳಲ್ಲಿಯೂ ಬಿಸಿ ನೀರನ್ನು ಹೊಂದಿರುತ್ತಿದ್ದ ಬೆಂದ್ರು ತೀರ್ಥದಲ್ಲಿ ಇಂದು ನೀರು ಏಕಾಏಕಿ ಕಡಿಮೆಯಾಗಿದೆ. ಇದಕ್ಕೆಲ್ಲ ಸುತ್ತಮುತ್ತಲಿನ ಪರಿಸರದಲ್ಲಿ ಕೊರೆದಿರುವ ಕೊಳವೆ ಬಾವಿಗಳೇ ಕಾರಣ ಎನ್ನುವ ವರದಿಯೂ ಸಹ ಇದೆ. ಬೆಂದ್ರು ತೀರ್ಥಕ್ಕೆ ತಲುಪಲು ಪುತ್ತೂರಿನಿಂದ ಬಸ್ಗಳು ಅಥವಾ ಖಾಸಗಿ ವಾಹನಗಳು ದೊರೆಯುತ್ತವೆ. ಸಾವಿರಾರು ಮಂದಿ ಪ್ರವಾಸಿಗರ ಆಕರ್ಷಣೆಯ ಕೇಂದ್ರ ಬಿಂದುವಾಗಿರುವ ಬೆಂದ್ರು ತೀರ್ಥಕ್ಕೆ ಕಾಯಕಲ್ಪವು ಒದಗಿ ಬಂದು ಮತ್ತೆ ಅದರ ಗತ ವೈಭವವನ್ನು ಕಾಣುವಂತಾಗಲಿ ಎಂದು ಆಶಾಭಾವನೆಯನ್ನು ವ್ಯಕ್ತಪಡಿಸುತ್ತಾ ಈ ಕಿರುಪರಿಚಯವನ್ನು ಮುಗಿಸುತ್ತಿದ್ದೇವೆ. ವೀಕ್ಷಕರೇ, ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಬೆಲ್ ಬಟನ್ ಒತ್ತುವುದನ್ನು ಮರೆಯಬೇಡಿ.